ಹಾಗಿಟ್ಕೊಂಡಿದ್ಯಾ? ನೀನ್ ಮತ್ತೆ ಊರ್ಸಿಲ್ಲ, ನನ್ನತ್ರ ಬಡ್ಸಕ್ಕಾಗಲ್ವಾ? ಎಷ್ಟು ರೋದನೆ ಇಡ್ಬೇಕು ಅಷ್ಟು ಇಟ್ಬಿಡು, ಇವತ್ತು ತರ್ಕೊಂಬಿಡ್ತೀನಿ. ತೊಂದಿನ ಅಲ್ವಾ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಸುಮ್ಮನಿರೋದಲ್ಲ, ಅದೇ ನನ್ನ ಹಳೆ ಮಿಸ್ಟ್ರಿ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಹತ್ರ ಜಗಳ ಆಡ್ತಿದ್ದ? ಸುಮ್ಮನಿರೋ ಸೀನ ಇಲ್ಲ ಒಂದು. ನಕ್ಷತ್ರ, ಯಾಕೆ ರೋದನೆ ಇಡ್ತಾ ಇದೀಯ? ಸುಮ್ಮನೆ ತಿನ್ನೆ. ಯಾಕಂದ್ರೆ ನನ್ನ ಹಳೆ ನಕ್ಷತ್ರ ಕಣೋ, ಅದಕ್ಕೆ. ಒಳ್ಳೆ ಕತೆ ಚಾಚಾ. ನೋಡು, ನೀನ್ ಹೀಗೆ ಮುಖ ಹುಮ್ಮ ತಿಟ್ಕೊಂಡಿದ್ರೆ ನಾನ್ ತಿನ್ನಲ್ಲ. ಈ ವಟಾರ ಟಾಸ್ಕು ನಾಳೆಗೂ ಮುಂದುವರಿಬೇಕಾಗುತ್ತೆ. ಅದಕ್ಕೆ ಅಷ್ಟೊಂದ್ ಚೆನ್ನಾಗಿಲ್ಲ. ಓಕೆ ಓಕೆ. ಓಕೆ ಓಕೆ ಅನ್ಕೊಂಡೆ ಈ ರೇಂಜಿಗೆ ತಿಂದಿದ್ಯಾ? ನೀನ್ ಚೆನ್ನಾಗಿದ್ದೀರ ನುಂಗ್ಕೊಂಡ್ಬಿಡ್ತಿದ್ದೇನೋ. ಮುಂದೇನು ಅಂತ ಹೇಳ್ತೀಯಾ? ಅದು ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಏನ್ ಹೇಳ್ಬೇಕು? ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಹೇಳ್ತೀನಿ. ನೋಡು, ಬೆಳಿಗ್ಗೆಯಿಂದ ಬೇಜಾನ್ರೋದ್ನ ಹೇಳ್ತಾ ಇದೀಯಾ, ಬೇಜಾನ್ ಡೌ ಮಾಡ್ತಾ ಇದೀಯಾ. ಇದು ಏನೇನಿದೆಯೋ ಇವತ್ತಿಗೆ ಮುಗಿಸ್ಕೊಂಬಿಡು, ನಾಳೆ ಬೆಳಿಗ್ಗೆ ಇದೆ ನೀನು ಮಾರಿಯಪ್ಪ. ನಿಮ್ದು ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಬೇಟೆ. ನೀನು ನಕ್ಷತ್ರ ಭೇಟಿ ಚೆನ್ನಾಗಿರ್ಬೇಕು, ನಮ್ಗೆ ಅದು ಬಹಳ ಮುಖ್ಯ ಬೇಟೆ. ಏನ್ ಮಾಡ್ಬೇಕು ಅಂತ ಮನ್ಸಿಗೆ ಕೇಳಿ ಹೇಳ್ತೀನಿ ಅನ್ನಲ್ವಾ? ನನ್ ಮನ್ಸ್ ಹತ್ರ ಮಾತಾಡ್ತಿದ್ದೆ. ಜೊತೆ ಕುಕ್ಕು ಬಿಡ್ತೀನಿ ಹೇಳಿದೀನಿ, ಮೆಂಟಲ್ ಕ್ರ್ಯಾಕ್ ಲೂಸ್ ತರ ಆಡೋಣ. ಏನ್ ಮಾಡ್ಬೇಕು ಅಂತ ಹೇಳು. ಮೊದ್ಲು ನೀನು ಬೈಕ್ ತೆಗಿ, ನಾವು ಹೊರಗಡೆ ಹೋಗ್ತಿದೀವಿ. ಎಲ್ಲಿಗೆ ಮರೈತಿ? ಹೋಗ್ತಾ ಹೇಳ್ತೀನಿ ಕಣೋ. ಚಾಚಾ, ನಾವು ಹೋಗ್ ಬರ್ತೀವಿ. ಬೇಟೆ, ಪರೋಟಾಗೆ ತಿಂತೀನಿ ಅಂದ್ರೆ ಈಗ ಹೋಗ್ತೀನಿ ಹೇಳ್ತಾ ಇದೀಯಾ? ಅಂದ್ರೆ ಇವ್ನ್ ಹಲ್ವಾ ಮಾಡ್ಕೊಟ್ನಲ್ವಾ, ಅದೇ ಸಾಕಾಯ್ತು. ಮುಂದಿನ ಸಲ ಬಂದಾಗ ಪರೋಟ ತಿಂತೀವಿ. ಅಲ್ವ ನಮಸ್ರೆ? ಚಾಚಾ, ಮೆಂಟ್ಲಾ ಬಿಟ್ಟಾಳೆ, ಬೇಜಾನ್ ಡೌ ಮಾಡ್ತೀಯಾಳೆ. ಹೋಗ್ ಬರ್ತೀನಿ ಚಾಚಾ. ಆಯ್ತು ಬೇಟೆ. ಏನ್ ಡೌ ಮಾಡ್ಕೊಂಡ್ ನಿಂತಿದ್ಯಾ? ನಡಿ ಬಾಯ್ ಚಾಚಾ. ಬಾಯ್ ಅಕ್ಕ. ಮಿಸ್ಟ್ರಿ, ನಾನ್ ಈಗ್ಲೇ ಹೇಳ್ತಾ ಇದೀನಿ, ಮುಖ ಹೀಗೆ ಊದಿಸ್ಕೊಂಡಿದ್ರೆ ಈ ಟಾಸ್ಕ್ ನಾಳೆಗೂ ಮುಂದುವರಿಯುತ್ತೆ. ಸ್ವಲ್ಪ ಮುಖದಲ್ಲಿ ನಗು ಇರ್ಲಿ. ಓಕೆನಾ? ಸ್ಟ್ರೈಟ್ ಆಗಿ ಹೋಗ್ಲಮ್ಮ. ಅಲ್ಲಿ ನಿಮ್ ತಾತ ಇದ್ದಾರಾ? ಲೆಫ್ಟ್ ತಗೋ. ಅಲ್ಲಿ ಎಲ್ಲಿಗೆ? ಗೋಲ್ಗಪ್ಪ ಅಡ್ಡ. ಇಷ್ಟೊತ್ತಲ್ಲಿ ಗೋಲ್ಗಪ್ಪನ? ಇಷ್ಟೊತ್ತಲ್ಲಿ ಯಾರೇ ಗೋಲ್ಗಪ್ಪ ತಿಂತಾರೆ? ನನಗ್ ತಿನ್ಬೇಕು ಅನಿಸ್ತದೆ. ಏನಿವಾಗ ತಿನ್ನಮ್ಮ ತಾಯಿ, ತಿನ್ನು. ಹೊಟ್ಟೆ ತುಂಬಾ ತಿಂದು ಮನೆಗೆ ಹೋಗ್ತೀವಲ್ವಾ, ಹೊಟ್ಟೆ ಕೆಡ್ಸ್ಕೊಂಡು, ಅವಾಗ ನನಗ್ ಖುಷಿ ಆಗುತ್ತೆ. ಏನಂದ ನೀನು? ಏನು ಇಲ್ಲ, ಲೆಫ್ಟ್ ಅಲ್ವಾ? ಇಲ್ಲೆಲ್ಲೂ ಪಾನಿಪುರಿ ಅಂಗಡಿ ಇಲ್ಲ. ನನಗೆ ಪಾನಿಪುರಿ ಬೇಡ, ಪ್ಲಾನ್ ಚೇಂಜ್ ಆಗಿದೆ. ನಾನು ಫೋರ್ ಇಂಟಿ ಹಾಕ್ಸ್ಕೋಬೇಕು. ಏನ ಫೋರ್ ಇಂಟಿ? ಮೆಹಂದಿ ಅಲ್ಲೋ, ಆ ಅಂಗಡಿಲಿ ಫೋರ್ ಇಂಟಿ ತುಂಬಾ ಚೆನ್ನಾಗಿ ಹಾಕ್ತಾರೆ. ನಿಮ್ಷ ನಿಮಿಷಕ್ಕೆ ಪ್ಲಾನ್ ಚೇಂಜ್ ಮಾಡ್ತಾ ಇದ್ರೆ ಇರಿಟೇಟ್ ಆಗುತ್ತೆ ನಕ್ಷತ್ರ. ಯಾಕೋ ಬೈತ್ಯಾ? ಇವತ್ತು ನಂದಿನ, ನನ್ಗೇನೇನ್ ಆಸೆ ಇದೆಯೋ ಎಲ್ಲ ಈಡೇರಿಸ್ಕೋಬೇಕು, ಅದಕ್ಕೆ ತಾನೇ ಬಂದಿರೋದು. ಶರ್ಮ, ಬಾ ಹಾಕಿಸ್ಕೋ. ನೀನು ಬಾ. ನಾನ್ ಯಾಕೆ? ನಾನು ನಿನ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮೆಹಂದಿ ಹಾಕೋಬೇಕಾ? ಮಿಸ್ಟ್ರಿ, ನನ್ ತಲೆಯಲ್ಲಿ ಇಲ್ದಿರೋ ಐಡಿಯಾನೆಲ್ಲ ನೀನ್ ಹೇಳ್ಕೊಡ್ಬೇಡ. ನನ್ ಗೋರಂಟಿ ಡಿಸೈನ್ ನ ನೀನೇ ಸೆಲೆಕ್ಟ್ ಮಾಡ್ಬೇಕು. ಬಾ. ನಾಳ ಅಮ್ಮ, ಅದು ಅದು ನಕ್ಷತ್ರ ಜೊತೆ ಹೊರಗಡೆ ಬಂದೀನಮ್ಮ. ಅದ್ ಗೊತ್ತಿದೆ, ಕಾಲ್ ಮಾಡಿದ್ದು. ನಂಗ್ ಭಯ ಆಗ್ತಿದೆ ಭೂಪತಿ. ಯಾಕಮ್ಮ? ನೀನ್ ಅವಳ ಜೊತೆ ಹೋದಾಗೆಲ್ಲ ಏನೋ ಒಂದಾಗತ್ತೆ. ಆದ್ರೂ ಯಾಕೆ ಹೀಗ್ ಮಾಡ್ತೀಯ? ಅಮ್ಮ, ಬರ್ಲೇಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಬಂದೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸೇಫ್ ಅಲ್ಲ ಭೂಪತಿ.
ಚೆನ್ನಾಗೂ ಕಾಣಲ್ಲ. ಅವಳಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದು. ಆದಷ್ಟು ಬೇಗ ಮನೆಗೆ ಬಾ. ಹಾಂ ಬರ್ತೀನಮ್ಮ. ಈ ನಕ್ಷತ್ರ ಯಾಕೋ ಡೇ ಬೈ ಡೇ ಜಾಸ್ತಿನೇ ಇರಿಟೇಟ್ ಮಾಡ್ತಿದ್ದಾಳೆ. ಆ ಸಿ ಎಸ್ ಅನ್ನೋ ಮನುಷ್ಯ ನನ್ನ ಪರಿಚಯನೇ ಆಗಿಲ್ಲದೆ ಇದ್ದಿದ್ರೆ ನನ್ನ ಲೈಫಲ್ಲಿ ಎಷ್ಟೋ ಚೆನ್ನಾಗಿರ್ತಿದ್ದೇನೋ. ಅವನು ಯಾಕಾದರೂ ನನ್ನ ಲೈಫಲ್ಲಿ ಬಂದ. ಅತ್ತೆ ನೇನು ನನ್ನ ಕಡೆ ಹೇಳ್ಕೊಂಡೆ, ಆದರೆ ಈ ಭೂಪತಿ ಏನಾದರೂ ಕೈ ಕೊಟ್ರೆ, ನಮ್ಮ ನಕ್ಷತ್ರ ಮೇಲೇನಾದರೂ ಲವ್ ಆದರೆ, ಈ ಮಯೂರಿ ಶರ್ಲಿ ಬೇರೆ ಒಳ್ಳೆ ಬಾಲದ ಥರ ಅವ್ರ ಹಿಂದೆನೇ ಹೋಗಿದ್ದಾರೆ. ಇವರೆಲ್ಲ ಸೇರಿ ನನ್ನ ಜೀವನಕ್ಕೆ ಮಣ್ಣು ಹಾಕೋಕ್ಕಿಂತ ಮುಂಚೆ ನಾನೇ ಏನಾದರೂ ಮಾಡಬೇಕು. ಮಿಸ್ರಿ ಹೇಗಿದೆಯೋ? ಚೆನ್ನಾಗಿದೆ. ನಿಜವಾಗ್ಲೂ? ಹ್ಮ್. ನೀನ್ ಹೀಗ್ ಹೇಳ್ತಿರೋದ್ ನೋಡಿದ್ರೆ ನಿಂಗೆ ಇಷ್ಟ ಆದಂಗ್ ಕಾಣಿಸ್ತಿಲ್ಲ. ಅಕ್ಕ ಉಜ್ಜಾಕಿ, ಹೊಸದಾಗ್ ಮಾಡಿ. ನಮ್ ಮಿಸ್ಟ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೂ ಬೇಡ. ಉಜ್ಜಿ ಉಜ್ಜಿ ಉಜ್ಜಿ. ನಕ್ಷತ್ರ, ಇಷ್ಟೇ ಚಿಕ್ಕ ವಿಷಯಗೆಲ್ಲ ಯಾಕೆ ಅಪ್ಸೆಟ್ ಆಗ್ತಿದ್ಯಾ? ಮತ್ತೆ ಹೊಸ ಡಿಸೈನ್ ಬೇಡ ಕಣೆ. ಗೋರಂಟಿ ಡಿಸೈನ್ ಅಂದ್ರೆ ಇದು ಸಖತ್ ಆಗಿದೆ. ನಾನೇ ತಾನೇ ಸೆಲೆಕ್ಟ್ ಮಾಡಿದ್ದು, ಸೂಪರ್ ಆಗಿದೆ. ಹೋಗೋಣ ಬಾ. ಎಷ್ಟಾಯ್ತು? 200. ಶರ್ಲಿ ಆಯ್ತು ಅನ್ಸುತ್ತೆ, ಹೊರಡ್ತಾ ಇದ್ದಾರೆ. ನಾನು ನಕ್ಷತ್ರಂಗೆ ನೆಕ್ಸ್ಟ್ ಲೊಕೇಶನ್ ಮೆಸೇಜ್ ಮಾಡ್ತೀನಿ, ನಡಿ ನಾವು ಹೊರಡೋಣ. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ಲ? ಏಯ್ ಏನೇ ಇದು, ಏನಿದು? ಸಾರಿ ಮಿಸ್ರಿ, ಗೊತ್ತಾಗ್ಲಿಲ್ಲ. ಅದು ಹಂಸ್ ಬಂದಾಗ ಭುಜ ಇಟ್ಕೋಬೇಕಾದ್ರೂ ತಾಕ್ತು, ಇವಾಗ ಇಳಿಬೇಕಾದ್ರೂ ತಾಕ್ತು. ಸಾರಿ ಮಾಡದೆಲ್ಲ ಮಾಡ್ಬಿಟ್ಟು ಸಾರಿ ಬೇರೆ ಕೇಳ್ತಾರೆ. ಸಾರಿ ಯಾಕೆ ಹೊರಟ್ಟಿಯಾ? ಇವಾಗ ನೀನೇನ್ ದೊಡ್ಡ ಕೋಟ್ಯಾಧಿಪತಿನಾ? ನೀನೇನ್ ಲಕ್ಷ ಬೆಳೆ ಬಾಡೋ ಸೂಟ್ ಹಾಕೊಂಡಿದ್ಯಾ? ಯಾವ್ದೋ ಗಾಂಧಿ ಬಜಾರ್ ಶರ್ಟ್ ಹಾಕೊಂಡ್ಬಿಟ್ಟು ಹೇಗ್ ಆಡ್ತ ನೋಡು. ಏನೇನು, ನೀನ್ ಇವಾಗ MPR ಹೋಟ್ಲು ಓನರ್ ಅಲ್ಲಪ್ಪ, ಮಾಮೂಲಿ ಅಡಿಗೆ ಭಟ್ಟ. ಇಷ್ಟೇ ಗೋರಂಟಿ ಮೆತ್ಕೊಂಡ್ರೆ ಏನು ಆಗ್ಬಿಡಲ್ಲ. ಸಾರಿ ಕೇಳಿದ್ರೆ ಸ್ಕೋಪ್ ತೋರಿಸ್ತಾನೆ, ಸ್ಕೋಪ್. ಅಣ್ಣ ಒಂದ್ ಪ್ಲೇಟ್ ಪಾನಿಪುರಿ. ಮಿಸ್ರೆ ಬಾರು ಇಲ್ಲಿ. ಏನು ತಿನ್ಸು? ಯಾಕೆ ನೀನ್ ತಿನ್ನಕಲ್ವಾ? ನಿನ್ ಕೈಗೆ ಏನಾಗ ಇದ ನಿನ್ ಪ್ಲಾನು? ಅದಕ್ಕೆ ತಾವು ಮೊದ್ಲು ಗೋರಂಟಿ ಹಾಕಿಸ್ಕೊಂಡಿದ್ದು, ಆಮೇಲೆ ಇಲ್ಲಿ ಪಾನಿಪುರಿ ತಿನ್ನಕ್ ಬಂದಿದ್ದು? ಇಲ್ಲಪ್ಪ, ನನ್ ತಲೆಯಲ್ಲಿ ಆತರ ಯಾವ ಯೋಚನೆನು ಇರ್ಲಿಲ್ಲ. ಅಲ್ಲಿ ಗೋರಂಟಿ ನೋಡ್ನ ಹಾಕಿಸ್ಕೋಬೇಕನ್ಸ್ತ ಹಾಕಿಸ್ಕೊಂಡೆ. ಇಲ್ಲ ಮಿಸ್ಟ್ರಿ. ನೋಡು ಪಾನಿಪುರಿ ತಿನ್ಬೇಕು ಅಂದಿದ್ಯಾ, ಕರ್ಕೊಂಡ್ ಬಂದಿದ್ದೀನಿ, ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ಬಿಡು. ಮಿಸ್ಟ್ರಿ ತಿನ್ಸ್ಕೊಣ, ತಿನ್ಸೋ ಆಗಲ್ಲ. ಇವಾಗೇನ್ ತಿನ್ನಿಸ್ತೀಯ ಅಲ್ವಾ? ಇಲ್ಲ. ಅದೇನೇ ಹಳೆ ಮಿಸ್ಟ್ರಿ ಆಗಿದ್ರೆ ಇಷ್ಟೊತ್ತಿಗೆ ನಾನ್ ಕೇಳ್ದೇನೆ ಅವ್ರ ತಿನ್ನೋ. ಯಾವ ಊರಿನ ರಾಜ ಅನ್ನೋ ಹೊತ್ಕೊಂಡ್ ಹೋಗಕ್ ಬಂದವನು, ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ. ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ, ಎಷ್ಟು ಚಂದ ಕಾಣ್ತಾವನು, ಯಾವ ಜನ್ಮ ಬಂದ ಅನ್ನೋ ಸಪ್ತಪ್ಪಾಗಿ ತುಳ್ಕೊಂಡ್ಬಿಟ್ಟ. ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ, ಇವನ ಕತ್ತು ಕತ್ತು ನೋಡ್ತೀನಿ. ಎಂತ ಸೆಳೆದ ಏನೋ ಕುಡಿತ, ನನ್ನ ಲೈಫ್ ಕೃಷ್ಣ ಇವ್ನೋ ರಾಧೆ ನಾನು ಅನ್ನಿಸ್ತೈತೆ. ಇವ್ನ ನಂಗೆ ಕಂಟ ತಪ್ಪ. ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ, ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ. ನನಗೂ ಬೇಕು ಪಾನಿಪುರಿ.
ನಿಂಗೂ ಪಾನಿಪುರಿ ಬೇಕಾ? ಹೌದು ಶೆರ್ಲಿ, ಭೂಪತಿ ನಕ್ಷತ್ರಂಗೆ ತಿನ್ನಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ನಂಗೂ ಪಾನಿಪುರಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಫಸ್ಟ್ ಅವರಿಬ್ರು ಹೊರಡ್ಲಿ, ಆಮೇಲೆ ನಾನು ನೀನು ಹೋಗಿ ಪಾನಿಪುರಿ ತಿನ್ನೋಣ. ಶೆರ್ಲಿ, ಲುಕ್ ಎಟ್ ದೆಮ್, ಇಬ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರಲ್ವಾ. ಭೂಪತಿ ನಕ್ಷತ್ರ ತುಂಬಾ ಲವಿದೆ. ಅದನ್ನ ಯಾರ್ ಬೇಕಾದ್ರೂ ಹೇಳ್ಬಹುದು, ಇಲ್ಲ ಅಂದ್ರೆ ಅವಳು ಅಷ್ಟು ಕಾಟ ಕೊಟ್ರು ಅವನ್ ಯಾಕೆ ತಡ್ಕೋತಾನೆ ಹೇಳು.